ನಿಮ್ ಕೆಲ್ಸ ನೀವ್ ನೋಡ್ಕೋ ಹೋಗಿ. ಅಲ್ಲ ಕಣವ, ಅಲ್ಲ, ನನ್ನ ಹೆಸರು ಸಾಗರಿ. ಪ್ರತಿಯೊಂದು ಹೆಣ್ಣಲ್ಲೂ ತಾಯಿ ನೋಡೋ ಸಂಸ್ಕಾರ ಕಣವ ನಮ್ದು. ಸಂಸ್ಕಾರದ ಪಾಠನ ನನಗೆ ಮಾಡೋದಕ್ಕೆ ಬರಬೇಡ. ಈ ಮನೆಯಲ್ಲಿ ಸಂಸ್ಕಾರ ಇದೆ, ಒಳ್ಳೆತನ ಇದೆ, ಇನ್ನೊಬ್ಬರನ್ನ ಆಧರಿಸೋ ಗುಣನೂ ಇದೆ. ಆದರೆ ದುಡ್ಡು ದುಡ್ಡಿಲ್ವಲ್ಲ. ಈ ಮನೆಯಲ್ಲಿ ನೀನು ದುಡ್ಡಿಗೆ ಬೆಲೆ ಕೊಡೋದನ್ನೇ ಕಲಿಸಿಲ್ಲ. ಅದನ್ನ ಕಲಿಸಿದ್ರೆ ಇಷ್ಟೊತ್ತಿಗೆ ಈ ಮನೆ ಉದ್ಧಾರ ಆಗಿರೋದು. ಸಿಕ್ಕಷ್ಟು ಸಾಕು ಅಂದ್ಕೊಂಡ್ರೆ ಜೀವನ ಅಲ್ಲೇ ಇರುತ್ತೆ. ಇನ್ನಷ್ಟು ಬೇಕು ಅಂತ ಅನ್ಕೊಂಡ್ರೇನೆ ಜೀವನದಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ತಾಯಿ, ಬೇಕು ಅನ್ನೋದ್ರ ಹಿಂದೆ ಬಿದ್ದವರು ಸಾಕು ಅಂತ ವಾಪಸ್ ಬಂದಿದ್ದು ನಾನು ನೋಡೇ ಇಲ್ಲ ಕಣವ. ಅದಕ್ಕೆ ನನಗದು ಬೇಡ. ನಾನು ಹೇಳೋದಿಷ್ಟೇ, ನಿಮ್ಮವರೆಲ್ಲ ಈ ಮನೆಗೆ ಹೊಂದ್ಕೋತಾ ಇದ್ದಾರೆ, ಆದರೆ ನಿಮ್ಮೊಬ್ಬರಿಗೆ ಕಷ್ಟ ಆಗ್ತಾ ಇರೋದು. ಕಷ್ಟ ಅಲ್ಲ, ನರಕ ನರಕ ನೋಡ್ತಾ ಇದ್ದೀನಿ ನಾನಿಲ್ಲಿ. ನಾನು ಇಂಥ ಮನೆಗೆ ಹೊಂದ್ಕೋತೀನಿ ಅನ್ನೋದು ಸಾಧ್ಯ ಇಲ್ಲ. ಹೊಂದಾಣಿಕೆನೇ ಬದುಕಲ್ವೇನವ್ವ. ಈಗ ನಮ್ಗೇನು ಬೇಕವ್ವ? ಸ್ನಾನ ಮಾಡಬೇಕು. ಸ್ನಾನಕ್ಕೆ ಒಂದು ಬಿಂದಿಗೆ ನೀರು ಬಿದ್ದರೆ ಸಾಕು. ಬಿಂದಿಗೆ ಯಾವುದಾದ್ರೇನೋ, ನೀರು ತಾನೇ ಮುಖ್ಯ. ಸಾಕ್ ಮಾಡು ನೀನು ಉಪದೇಶನ. ಸರಳವಾಗಿ ಬದುಕೋದೇ ರೀತಿ ನೀತಿ ಅನ್ನೋ ತತ್ವನ ಹುಟ್ಟಾಕ್ಸೋರೆ ನಿನ್ನಂತ ಬಡವರು. ಸಂಪಾದನೆ ಮಾಡೋದಕ್ಕೆ ಕೈಲಾಗದೆ ಇರೋ ಸೋಂಬೇರಿಗಳು. ಈ ಮನೆಯಲ್ಲಿ ನಾನು ಅಡ್ಜಸ್ಟ್ ಮಾಡ್ಕೋಬೇಕಾ? ಥೂ, ವಾಂತಿ ಬರೋಂಗಾಗುತ್ತೆ. ಮನುಷ್ಯರಿರೋ ಮನೆನ ಇದು ಅಲ್ಲವ? ಇರೋಕ್ಕೊಂದು ಜಾಗ ಸಿಕ್ತಾಗ ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಆ ಭಗವಂತ ಮೆಚ್ತಾನ? ನಿನ್ನ ಭಗವಂತ ಮೆಚ್ತಾನೋ ಇಲ್ವೋ, ಆದರೆ ನನ್ನನ್ನು ನಾನೇ ಮೆಚ್ಕೋತೀನಿ. ಯಾಕಂದರೆ ದೇವರು ಇಟ್ಟಾಗಲಿ ಅಂತ ಕೈ ಕಟ್ಕೊಂಡು ಕುತ್ಕೊಳ್ಳೋ ಅಂತ ಹೆಣ್ಣಲ್ಲ ನಾನು.